ಮದ್ಯ ಪ್ರಿಯರಿಗೆ ಶಾಕ್ ಕೊಟ್ಟಿದೆ ರಾಜ್ಯ ಸರ್ಕಾರ ಮದ್ಯದ ದರ ಹೆಚ್ಚಿಸಿ ರಾಜ್ಯ ಸರ್ಕಾರದಿಂದ ಆದೇಶ ಹೊರಬಿದ್ದಿದೆ ಗ್ಯಾರಂಟಿಗೆ ಹಣ ಹೊಂಸೋದಕ್ಕೆ ಎಣ್ಣೆ ಪ್ರಿಯರಿಗೆ ಶಾಕ್ ಹಣ ಹೊಂಸೋದಕ್ಕೆ ಮದ್ಯದ ಮೇಲೆ ತೆರಿಗೆ ಹೆಚ್ಚಳ ಮಾಡಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮದ್ಯದ ದರದಲ್ಲಿ ಪ್ರತಿ ಬಾಟಲ್ ಗೆ 10 ರಿಂದ 20 ರೂಪಾಯಿ ವರೆಗೂ ಹೆಚ್ಚಳ ಆಗೋ ಸಾಧ್ಯತೆ ಹೆಚ್ಚಿದೆ इस निरीक्षे ग्यारंटी योजने ग्यारंटी बहुत यथावत ना जारी कंडीशन निटली मार्गसूचिया राज्य सरकार इतना निरीक्षे राज्य सरकार नडसोदे मध्यद अबकारी इलाके संदाय आगता सुंक राज्य सरकार आड़व नडसोदे अथवा राज्य बोकस तुम्स निटली अबकारी इलाके प्रमुख पात्र वह गु सो हिगे निरीक्षे निरीक्षे मध्यप्रिय शाक अंत आ निरीक्षे शाक राज्य सरकार ग्यारंटी के हण होंदे अनिवार्यते प्रिय शाक डीटेल नम प्रतिनिधि शांतमूर्ति दूरवाणी संपर्कदल्लिदारे शांतमूर्ति निरीक्षेयंते मध्यप्रियरिगे शाक् कोट्टिदे राज्य सरकार सो एष्टर मट्टिगे इनमेले मध्यद मेले हण जास्ति आग्त होगुत्ते टैक्स जास्ति माडिरोदरिंद ಎಸ್ಪ್ರತಿಭಾ ರಾಜ್ಯದಲ್ಲಿ ಈಗಾಗಲೇ ಏನೋ ಸರ್ಕಾರ ಒಂದು 5 ಗ್ಯಾರಂಟಿಗಳನ್ನ ಜಾರಿ ಮಾಡೋದಕ್ಕೆ ಸಿದ್ಧತೆ ಮಾಡುತ್ತಾ ಇರುವಂತದ್ದು ಈ ಬೆನ್ನಲ್ಲೇ ಏನು ಮಧ್ಯಪ್ರಿಯರಿಗೆ ಒಂದು ಶಾಕ್ ಅನ್ನು ನೀಡಿದೆ ಅಂತ ಹೇಳಬಹುದು ಯಾಕಂದ್ರೆ ಈ ಎಲ್ಲಾ ಗ್ಯಾರಂಟಿಗಳನ್ನ ಪೂರೈಕೆ ಮಾಡಬೇಕಾದ್ರೆ ಆದಾಯದ ದೋಸ್ಗಳೇನಿದೆ ಅದನ್ನ ಕೂಡ ಹೆಚ್ಚಳ ಮಾಡಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಮಧ್ಯಪ್ರಿಯರಿಗೆ ಒಂದು ಶಾಕ್ ಕೊಡುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿರುವಂತದ್ದು ಅಂದ್ರೆ ಈಗ ಕನಿಷ್ಠ 10 ರಿಂದ 20 ರೂಪಾಯಿ ವರೆಗೆ ಮಧ್ಯದ ಬಾಟಲ್ ಮೇಲೆ ಒಂದು ಹೆಚ್ಚಳವನ್ನು ಮಾಡಿರುವಂತದ್ದು ದರವನ್ನ ಇನ್ನು ಬಿಆರ್ ಸೇರಿದಂತೆ ಆಲ್ ಡ್ರಿಂಕ್ಸ್ ಗಳೇನಿದೆ ಆ ಒಂದು ಡ್ರಿಂಕ್ಸ್ ಗಳ ಬೆಲೆಯನ್ನು ಕೂಡ ಹೆಚ್ಚಳ ಮಾಡೋದಕ್ಕೆ ಈಗಾಗಲೇ ತಯಾರಿ ನಡೆದಿದೆ ಮತ್ತೆ ಮುಂದಿನ ದಿನಗಳಲ್ಲಿ ಅಂದ್ರೆ ಕೆಲವೇ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಳ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಿದೆ ಯಾಕಂದ್ರೆ ಈಗಾಗಲೇ ಏನು ಸರ್ಕಾರದ ಗ್ಯಾರಂಟಿಗಳಿದೆ ಈ ಒಂದು ಗ್ಯಾರಂಟಿಗಳಿಗೆ ಹಣ ಹೊಂದಿಸುವ ಕೆಲಸಕ್ಕೆ ಏನು ಸರ್ಕಾರ ಮುಂದಾಗ್ತಾ ಇರುವಂತದ್ದು ಅದರಲ್ಲೂ ಪ್ರಮುಖವಾಗಿ ರಾಜ್ಯದ ಆದಾಯಕ್ಕೆ ಬೊಕ್ಕಸಕ್ಕೆ ಆದಾಯ ತರುವಂತಹ ಒಂದು ಪ್ರಮುಖ ಉದ್ಯಮ ಅಂದ್ರೆ ಅದು ಮಧ್ಯದ ಅಂಗಡಿಗಳಾಗುತ್ತೆ ಈ ಹಿನ್ನೆಲೆಯಲ್ಲಿ ಪಾರ್ ಮಾಲೀಕರಿಗೆ ಒಂದು ರೀತಿಯಲ್ಲಿ ಎಫೆಕ್ಟ್ ಬೀಳುತ್ತೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಅಂದ್ರೆ ಈ 5 ಗ್ಯಾರಂಟಿಗಳನ್ನ ಜಾರಿ ಮಾಡೋದಕ್ಕೆ ಏನು ಸರ್ಕಾರ ನಿರ್ಧಾರ ಮಾಡ್ತು ಇದಕ್ಕೆ ಹಣವನ್ನು ಹೊಂದೋದಕ್ಕೆ ಆಲ್ಟರ್ನೇಟ್ ಆಗಿ ಒಂದು ಪ್ಲೇಸ್ ಅನ್ನು ಹುಡುಕ್ತಾ ಇತ್ತು ಒಂದು ಆದಾಯದ ಮೂಲವನ್ನು ಹುಡುಕ್ತಾ ಇತ್ತು ಆ ಹಿನ್ನೆಲೆಯಲ್ಲಿ ಮಧ್ಯದ ದರವನ್ನು ಏರಿಕೆ ಮಾಡಿರುವಂತದ್ದು ಇದು ಪ್ರಮುಖವಾಗಿ ಬಿಆರ್ ದರವನ್ನ 198 ರಿಂದ 220 ಕ್ಕೆ ಹೆಚ್ಚಳ ಮಾಡಿರುವಂತದ್ದು ಇನ್ನು ಕಿಂಗ್ ಫಿಷರ್ ಏನಿತ್ತು ಈ ಒಂದು ಬಿಆರ್ ದರ ಕೂಡ 160 ರಿಂದ 170 ಕ್ಕೆ ಏರಿಕೆ ಮಾಡಿರುವಂತದ್ದು ಹೀಗೆ ಹಲವು ರೀತಿಯ ಮದ್ಯಗಳ ಒಂದು ದರವನ್ನ 10 ರಿಂದ 20 ರೂಪಾಯಿಗಳವರೆಗೆ ಏರಿಕೆ ಮಾಡೋ ಮೂಲಕ ಅದನ್ನ ಗ್ಯಾರಂಟಿಗಳನ್ನ ಜಾರಿ ಮಾಡೋದಕ್ಕೆ ಆ ಹಣವನ್ನ ಸಂಗ್ರಹ ಮಾಡೋಕೆ ಮುಂದಾಯ್ತ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಈ ಒಂದು ನಡೆ ಉಂಟಾಗ್ತಾ ಇರುವಂತದ್ದು ಸದ್ಯ ಮದ್ಯದ ದರವನ್ನ ಹೆಚ್ಚಳ ಮಾಡಿರುವ ಹಿನ್ನೆಲೆ ಬೇರೆ ಯಾವ್ಯಾವ ಬ್ಯಾಂಕ್ಗಳಲ್ಲಿ ಅಂದ್ರೆ ಯಾವೆಲ್ಲ ವಸ್ತುಗಳ ಮೇಲೆ ದರ ಏರಿಕೆ ಮಾಡುವ ಮೂಲಕ ತನ್ನ ಗ್ಯಾರಂಟಿಗಳಿಗೆ ಹಣವನ್ನು ಉಳಿಸುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದೋಡೋದಕ್ಕೆ ಇರುವಂತದ್ದು ಪ್ರತಿಭಾ ಶಾಂತಮೂರ್ತಿ ಈಗ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಘೋಷಣೆ ಮಾಡಿದ ಮೇಲೆ ಖಾಸಗಿ ಬಸ್ ಮಾಲೀಕರು ಅಳಲ್ ತೊಳ್ಕೊಂಡ್ರು ನಮ್ಮ ಬಸ್ಗಳಿಗೆ ಮಹಿಳೆಯರ ಹತ್ತಲ್ಲ ನಮಗೂ ಕೂಡ ಆ ಹಣವನ್ನ ಸರ್ಕಾರದ ಹಣವನ್ನ ನೀಡಿ ನಾವು ಕೂಡ ಸರ್ವಿಸ್ ಕೊಡ್ತೀವಿ ಅಂತ ಸೋ ಹಾಗಿದ್ರೆ ನೀವು ಹೇಳ್ತಾ ಇದ್ರಿ ಬಾರ್ ಓನರ್ ಗಳಿಗೆ ಅಥವಾ ಮಾಲೀಕರಿಗೆ ಇದರಿಂದ ಹೊಡೆತ ಬೀಳುತ್ತೆ ಅಂತ ಸೋ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ ಇಲ್ಲಿ ಬಾರ್ ಮಾಲೀಕರಿಗೆ ಮದ್ಯದ ದರ ಹೆಚ್ಚಿಸೋದ್ರಿಂದ ಎಸ್ ಖಂಡಿತ ಪ್ರತಿಭಾ ಈಗ ಏನಂದ್ರೆ ಈಗಾಗಲೇ ಏನೋ ಒಂದಷ್ಟು ದಿನಗಳ ಕಾಲ ಚುನಾವಣೆಯ ಸಮಯದಲ್ಲಿ ನಾವು ಗಮನಿಸಿರ್ಬೋದು ಬಾರ್ಗಳನ್ನ ಕ್ಲೋಸ್ ಮಾಡಿದ ಸಂದರ್ಭದಲ್ಲಿ ಬಾರ್ ಮಾಲೀಕರಿಗೆ ಒಂದಷ್ಟು ಲಾಸ್ ಆಗಿತ್ತು ಆದ್ರೆ ಈಗ ದರವನ್ನ ಹೆಚ್ಚಳ ಮಾಡಿದ್ರೆ ಅವರಿಗೆ ಏನೋ ಬಾರ್ ಮಾಲೀಕರಿಗೆ ಲಾಭ ಬರೋದು ಇರ್ಬೋದು ಆದ್ರೆ ಅವರ ಒಂದು ಸ್ಟ್ರೆಸ್ ಗಳೇನಿದೆ ಮತ್ತೆ ಸುಂಕಗಳೇನಿದೆ ಅದನ್ನ ಕೂಡ ಏರಿಕೆ ಮಾಡುವ ಚಾನ್ಸಸ್ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಬಾರ್ ಮಾಲೀಕರಿಗೂ ಹೊಡೆತ ಬೀಳುತ್ತೆ ಮತ್ತೆ ಮಧ್ಯಪ್ರಿಯರಿಗೂ ಕೂಡ ಹೊಡೆತ ಬೀಳುವ ಸಾಧ್ಯತೆ ಇರುವಂತದ್ದು ಅಂದ್ರೆ ಬಾರ್ನ ಒಂದು ದರ ಏನಿದೆ ಮಧ್ಯದ ದರ ಅದನ್ನ ಹೆಚ್ಚಳ ಮಾಡಿದಾಗ ಆಮದು ಮಾಡ್ಕೊಳ್ತಕ್ಕಂಥ ಟ್ಯಾಕ್ಸ್ ಏನಿದೆ ಅದು ಕೂಡ ಹೆಚ್ಚಳ ಮಾಡೋ ಸಾಧ್ಯತೆಗಳು ಕೂಡ ಉಂಟಾಗುತ್ತೆ ಅಂತ ಸಂದರ್ಭದಲ್ಲಿ ಬಾರ್ ಮಾಲೀಕರಿಗೆ ಎಲ್ಲೋ ಒಂದ್ ಕಡೆ ಹೊಡೆತ ಬೀಳ್ಬೋದು ಅನ್ನೋ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂತದ್ದು ಪ್ರತಿಭಾ ಓಕೆ ಥ್ಯಾಂಕ್ ಯು ಶಾಂತಮೂರ್ತಿ ಡೀಟೇಲ್ಸ್ ಗಾಗಿ ಸೋನಲ್ಲಿ ಮಧ್ಯಪ್ರಿಯರಿಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ ಪ್ರತಿ ಬಾಟಲ್ ಮೇಲೆ 10 ರಿಂದ 20 ರೂಪಾಯಿ ಜಾಸ್ತಿ ಆಗುತ್ತೆ ಅದು ಬಿಯರ್ ಆಗಿರಬಹುದು ಹಾಟ್ ಡ್ರಿಂಕ್ಸ್ ಆಗಿರಬಹುದು ಅಥವಾ ವಿದೇಶದಿಂದ ರಫ್ತು ಮಾಡಿಕೊಳ್ಳುವಂತ ಮದ್ಯದ ಬಾಟಲ್ ಗಳಾಗಿರಬಹುದು ಹೀಗೆ ಪ್ರತಿಯೊಂದರ ಮೇಲೂ ಕೂಡ ಅದರ ರೇಟ್ ಮೇಲೆ ಅದರ ಬೆಲೆಯ ಆಧಾರದ ಮೇಲೆ 10 ರಿಂದ 20 ರೂಪಾಯಿ ಅಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ
ವಿಸ್ತಾರ ನ್ಯೂಸ್, ನಿಖರ ಜನಪರ.